ಇತ್ತೀಚೆಗೆ ಬಡಕಬೈಲುವಿನಲ್ಲಿ ನಡೆದ ವಿಜಯೋತ್ಸವದ ವೇಳೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ವಿರುದ್ದ ಪ್ರಚೋದನಕಾರಿ ಘೋಷಣೆ ಕೂಗಿ ಪ್ರಾಣ ಬೆದರಿಕೆ ಒಡ್ಡಿರುವ ಆರೋಪಿಗಳನ್ನು ಪೊಲೀಸರು ತಕ್ಷಣ ಬಂಧಿಸಿದರೂ ಕೂಡ ಪ್ರಕರಣವನ್ನು ಮುಚ್ಚಿಹಾಕಲು ಒತ್ತಡ ಬರ್ತಾ ಇರೋದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಪೊಲೀಸರು ಯಾವುದೇ ಪ್ರಭಾವ ಒತ್ತಡಕ್ಕೆ ಮಣಿಯದೆ ಆರೋಪಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಬ್ರಾಮನಾಥರೈ ಆಗ್ರಹಿಸಿದ್ದಾರೆ. ಬಿಸಿ ರೋಡಿನಲ್ಲಿರುವ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಬಂಧಿತನಾಗಿರುವ ಆರೋಪಿ ಕಾರ್ತಿಕ್ ಎಂಬಾತ ಕಾಸರಗೋಡುವಿನಲ್ಲಿ ನಡೆದ ಜೋಡಿ ಕೊಲೆಯ ಪ್ರಧಾನ ಆರೋಪಿಯಾಗಿದ್ದಾನೆ. ಆದ್ದರಿಂದ ಆರೋಪಿಗಳು ಕೈಕಾಲು ಕಡಿತೇವೆ, ತಲೆ ಕಡಿತೇವೆ ಎಂದಿರುವುದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದರು. ಜಿಲ್ಲೆಯಲ್ಲಿ ಎರಡು ಮತೀಯ ಸಂಘಟನೆಗಳಿದ್ದು ಈ ಹಿಂದೆ ಇಲ್ಲಿ ಗಲಾಟೆ ಮಾಡಿಸಿದವರು ಯಾರು? ಜಲೀಲ್ ಕರೂಪಾಡಿ, ಹರೀಶ್ ಪೂಜಾರಿ, ಶರತ್ ಮಡಿವಾಳ, ಅಶ್ರಫ್ ಕಲಾಯಿ ಮೊದಲಾದವರ ಹತ್ಯೆ ಆರೋಪಿಗಳು ಯಾರು? ಕಲ್ಲು ತೂರಾಟ ಮಾಡಿದವರು ಯಾರು ಎನ್ನುವುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಎಂದ ಅವರು, ಒಂದು ಮತೀಯ ಸಂಘಟನೆ ರಾಷ್ಟೀಯ ಪಕ್ಷವೊಂದರ ಅಂಗಸಂಸ್ಥೆ ಎಂದು ಟೀಕಿಸಿದರು. ನಾವು ಕೈಕಾಲು ಕಡಿಯುತ್ತೇವೆ, ನಮ್ಮ ಕ್ಷೇತ್ರದಲ್ಲಿ ಆರೋಪಿಗಳು ಯಾರು? ಸುಮಾರು ಹತ್ಯೆ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ತನ್ನ ಹೆಸರನ್ನ ರಾಜಕೀಯ ಕಾರಣಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಕೊಲ್ಲೂರು ದೇವಸ್ಥಾನದಿಂದ ಬರ್ತಾ ಇದ್ದ ಅಕ್ಕಿ ನಿಲ್ಲಿಸಿದ್ದೇನೆ ಎನ್ನುತ್ತಾರೆ. ಆದರೆ ನಾನು ಅಕ್ಕಿ ನಿಲ್ಲಿಸಲಿಲ್ಲ. ಭಕ್ತರು ಕಾಣಿಕೆ ರೂಪದಲ್ಲಿ ಹಾಕಿದ್ದ ಹುಂಡಿ ಹಣ ದುರುಪಯೋಗವಾಗ್ತಿರುವುದನ್ನ ನಿಲ್ಲಿಸಿದ್ದೇನೆ. ಇದರಿಂದಾಗಿ ಕೊಲ್ಲೂರು ಕ್ಷೇತ್ರಕ್ಕೆ ವಾರ್ಷಿಕ 4 ಕೋಟಿ ರೂಪಾಯಿ ಉಳಿತಾಯವಾಗ್ತಾ ಇದೆ ಎಂದು ಸ್ಪಷ್ಟಪಡಿಸಿದರು. ಅಕ್ಕಿ ನಿಲ್ಲಿಸ್ತಾ ಇರೋದು, ಅಕ್ಕಿಯನ್ನು ನಿಲ್ಲಿಸಲ್ಲ, ದುಡ್ಡನ್ನು ನಿಲ್ಲಿಸಿದ್ದಾರೆ ದೇವಸ್ಥಾನದಲ್ಲಿ. ಅದು ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಗೊತ್ತಿಲ್ಲ. ನಾನು ಅಕ್ಕಿಯನ್ನು ನಿಲ್ಲಿಸಲೇ ಇಲ್ಲ. ನಾನು ಅದನ್ನು ಯಾವ ದೇವರ ಮುಂದೆ ಹೇಳ್ತಿಲ್ಲ, ಅಕ್ಕಿ ನಿಲ್ಲಿಸಿಲ್ಲ. ನಾನು ತಿಂಗಳಿಗೆ 4 ಲಕ್ಷ ನಿಲ್ಲಿಸಿ ಈಗ ಕೊಲ್ಲೂರು ಟೆಂಪಲ್ಗೆ ವರ್ಷದಲ್ಲಿ 4 ಕೋಟಿ ರೂಪಾಯಿ ಉಳಿಸ್ತೇನೆ. ಅದು ದೇವಿ ನನಗೆ ಆಶೀರ್ವಾದ ಖಂಡಿತ. ದೇವರ ದುಡ್ಡನ್ನು ಯಾರು ದೇವರ ಪ್ರಾರ್ಥನೆ ಮಾಡಿ ಹಣ ಹಾಕಿರ್ತಕ್ಕಂಥದ್ದು, ದೇವರ ಪ್ರಾರ್ಥನೆ ಆಗಿ ಜನ ಹಾಕಿರ್ತಕ್ಕಂಥದ್ದು ದುರುಪಯೋಗ ಆಗಬಾರ್ದು ಅಂತ ಹೇಳುವಂಥ ಒಂದು ಇದರ ಇದು ನಮ್ಮ ಲೋಕಸಭಾ ಅಭ್ಯರ್ಥಿ. ಬಡಕಬೈಲುವಿನಲ್ಲಿ ನಡೆದ ವಿಜಯೋತ್ಸವದ ವೇಳೆ ಕರಿಯಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಲತಾ ಅವರಿಗೆ ಗುಂಪೊಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳೆಯರು ಮಾತ್ರ ಮನೆಯಲ್ಲಿರುವಾಗ ಮನೆ ಪಕ್ಕ ಪಟಾಕಿ ಸಿಡಿಸಿ ವಿಕೃತಿ ಮೆರೆದುದಲ್ಲದೆ ಜೀವ ಬೆದರಿಕೆ ಒಡ್ಡಿದ್ದಾರೆ. ಈ ಎಲ್ಲಾ ಸಂಘಟನೆಗಳು ಖಂಡನೀಯ ಎಂದು ರಮನಾಥರೈ ತಿಳಿಸಿದರು. ಸೂಕ್ತವಾದ ಕ್ರಮವನ್ನು ಕೈಗೊಂಡಿದ್ದಾರೆ ಅವರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, 24/7 ಬಂಟ್ವಾಳ.